ನನ್ನ ಹೊಸ ವಿಡಿಯೋ ಅಪ್ಲೋಡ್ಗಳ ನೋಟಿಫಿಕೇಶನ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಮಸ್ಕಾರ, ನಾನು ಶಿಲ್ಪಾ. ಮನೆ ಪಾಕಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಇವತ್ತಿನ ರೆಸಿಪಿ ಪಾನಿಪುರಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಇಷ್ಟವಾಗುವಂತಹ ಚಾಟ್ ರೆಸಿಪಿ ಸುಲಭವಾಗಿ ಮನೆಯಲ್ಲಿ ಹೇಗೆ ಮಾಡ್ಬೋದು ಅನ್ನೋದನ್ನು ಇವತ್ತು ನೋಡೋಣ. ಈಗ ಮೊದಲಿಗೆ ನಾವು ಪೂರಿಗೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಮೊದಲಿಗೆ ಒಂದು ಬೌಲ್ನಲ್ಲಿ ನಾನು 1 ಕಪ್ನಷ್ಟು ರವೆಯನ್ನು ತಗೊಂಡಿದ್ದೀನಿ. ನಾರ್ಮಲ್ ಉಪ್ಪಿಟ್ಟಿನ ರವೆ, ಬಾಂಬೆ ರವೆಯನ್ನು ತಗೊಂಡಿದ್ದೀನಿ. ಈಗ ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ನಷ್ಟು ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಅದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಅದರ ಜೊತೆಗೆ ಒಂದು ಚಿಟಿಕೆ ಸೋಡಾ ಹಾಕ್ತಾಯಿದ್ದೀನಿ. ಒಂದು ದೊಡ್ಡ ಚಿಟಿಕೆ ಸೋಡಾ, ಇದಕ್ಕಿಂತ ಜಾಸ್ತಿ ಹಾಕಬೇಡಿ. ಒಂದು ಚಿಟಿಕೆ ಕುಕ್ಕಿಂಗ್ ಸೋಡಾ ಹಾಕ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ನಾವು ಇದನ್ನು ಸ್ವಲ್ಪ ಮೆತ್ತಗಿರೋ ಹಿಟ್ಟನ್ನಾಗಿ ಕಲಿಸ್ಕೊಳ್ಬೇಕು. ರವೆ ನೀರನ್ನು ಹೀರ್ಕೊಳ್ಳೋದ್ರಿಂದ ಸ್ವಲ್ಪ ಮೆತ್ತಗಿರೋ ಹಿಟ್ಟನ್ನು ಕಲಸಿ ಹಾಗೇನೆ 2 ರಿಂದ 3 ನಿಮಿಷ ಇದನ್ನು ನಾವು ಚೆನ್ನಾಗಿ ನಾದ್ಕೊಳ್ಬೇಕು. ಈಗ ನೋಡಿ, ನಾನು 4 ನಿಮಿಷ ಚೆನ್ನಾಗಿ ಇದನ್ನು ನಾದ್ಕೊಂಡಿದ್ದೀನಿ. ಸ್ವಲ್ಪ ಸಾಫ್ಟ್ ಆಗಿರೋ ಹಿಟ್ಟು ರೆಡಿ ಆಗಿದೆ. ಈಗ ನಾನು ಇದಕ್ಕೆ ಒಂದು 1/2 ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಸವರ್ಕೊಳ್ತೀನಿ. ಜಾಸ್ತಿ ಬೇಡ, ಒಂದು 1/2 ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಸವರ್ಕೊಳ್ಳೋಣ. ಹಾಗೆಯೇ ನಾನಿಲ್ಲಿ ಒಂದು ಒದ್ದೆ ಬಟ್ಟೆಯನ್ನು ಇಟ್ಕೊಂಡಿದ್ದೀನಿ. ಒದ್ದೆ ಬಟ್ಟೆಯಿಂದ ಮುಚ್ಚಿ ಇದನ್ನು 1 ಗಂಟೆ ರೆಸ್ಟ್ ಮಾಡೋದಕ್ಕೆ ಬಿಡೋಣ. ಈ ಹಿಟ್ಟು ರೆಸ್ಟ್ ಆಗೋಷ್ಟರಲ್ಲಿ ನಾವು ಪಾನಿಯನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟ್ ನಾನಿಲ್ಲಿ 1/4 ಕಪ್ನಷ್ಟು ಹುಣಸೆ ಹಣ್ಣನ್ನು 2 ಕಪ್ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. 1 ಗಂಟೆ ಇದನ್ನು ನೆನೆಸಿಟ್ಕೊಂಡಿದ್ದೀನಿ. 1/4 ಕಪ್ ಹುಣಸೆ ಹಣ್ಣು ಅಂದರೆ ಅಂದಾಜು ಒಂದು ಚಿಕ್ಕ ಕಿತ್ತಳೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನಾನು ತೊಗೊಂಡಿದ್ದೀನಿ. ಇದನ್ನು ಈಗ ಚೆನ್ನಾಗಿ ಈ ರೀತಿ ಹಿಂಡ್ಕೊಳ್ಳೋಣ. ಚೆನ್ನಾಗಿ ಹುಣಸೆ ಹಣ್ಣಿನ ರಸವನ್ನು ಈ ರೀತಿ ಹಿಂಡ್ಕೊಂಡು ನಂತರ ನಾವೇನು ಮಾಡೋಣ, ಇದನ್ನು ಸ್ಟ್ರೈನ್ ಮಾಡ್ಕೊಳ್ಳೋಣ. ಈ ರೀತಿ ಸ್ಟ್ರೇನರಲ್ಲಿ ಹುಣಸೆ ಹಣ್ಣಿನ ರಸವನ್ನು ಸ್ಟ್ರೇನ್ ಮಾಡಿ ಇಟ್ಕೊಳ್ಳೋಣ. ಈಗ ನೋಡಿ, ನಮ್ಮ ಹುಣಸೆ ರಸ ಸ್ಟ್ರೇನ್ ಆಗಿ ಸಿದ್ಧವಾಗಿದೆ. ಇದರಲ್ಲಿ ನಾನು 1/4 ಕಪ್ನಷ್ಟು ಹುಣಸೆ ರಸನ ಸೈಡಿಗೆ ಎತ್ತಿಟ್ಕೊಳ್ತೀನಿ. ಇದನ್ನು ನಾವು ಖಾರ ಪಾನಿಗೆ ಅಥವಾ ಪುದೀನಾ ಪಾನಿಗೆ ಯೂಸ್ ಮಾಡ್ಕೊಳ್ಳೋಣ. ಈಗ ಉಳಿದ ಹುಣಸೆ ರಸದಲ್ಲಿ ನಾವು ಸ್ವೀಟ್ ಪಾನಿ ಮಾಡ್ತಾ ಇದ್ದೀವಿ. ಈಗ ಈ ಹುಣಸೆ ರಸಕ್ಕೆ ನಾನು 1/2 ಕಪ್ನಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲದ ಪ್ರಮಾಣ ಹುಣಸೆ ಹಣ್ಣು ಎಷ್ಟು ಹುಳಿ ಇದೆ ಅನ್ನೋದ್ರ ಮೇಲೂ ಹೋಗುತ್ತೆ, ಮತ್ತು ನಿಮಗೆ ಎಷ್ಟು ಸಿಹಿ ಬೇಕು ಅನ್ನೋದ್ರ ಮೇಲೂ ಹೋಗುತ್ತೆ. ನೀವು ಅದಕ್ಕೆ ತಕ್ಕ ಹಾಗೆ ಬೆಲ್ಲವನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಹುಣಸೆ ರಸ ಮತ್ತು ಬೆಲ್ಲದ ಮಿಶ್ರಣವನ್ನು ನಾವು ಒಂದು 5 ರಿಂದ 10 ನಿಮಿಷ ಕುದಿಸ್ಕೊಳ್ಳೋಣ. ಬೆಲ್ಲ ಚೆನ್ನಾಗಿ ಕರಗಿ ಇದು ಸ್ವಲ್ಪ ದಪ್ಪ ಆಗೋವರೆಗೆ ಒಂದು 10 ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ. ಈಗ 5 ನಿಮಿಷ ಆಗಿದೆ. ನೋಡಿ, ಇದು ಚೆನ್ನಾಗಿ ಕುದಿ ಬಂದಿದೆ. ಈ ಟೈಮಲ್ಲಿ ನೀವು ಟೇಸ್ಟ್ ನೋಡಿ ಬೆಲ್ಲ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು. ಬೆಲ್ಲ ಬೇಕು ಅಂತಿದ್ರೆ ಸ್ವಲ್ಪ ಬೆಲ್ಲ ಹಾಕಿ ಇನ್ನೊಂದು 5 ನಿಮಿಷ ಕುದಿಸ್ಕೊಳ್ಳಿ, ಅಥವಾ ಬೆಲ್ಲ ಸಾಕು ಅಂತಿದ್ರೆ ಈಗ ನಾವು ಇದನ್ನು ಆಫ್ ಮಾಡ್ಕೊಳ್ಳೋಣ. ಗ್ಯಾಸ್ ಆಫ್ ಮಾಡ್ಕೊಂಡಾದ್ಮೇಲೆ ನಾನು ಇದಕ್ಕೆ 1/4 ಟೀ ಸ್ಪೂನ್ನಷ್ಟು ಬ್ಲ್ಯಾಕ್ ಸಾಲ್ಟ್ ಅಥವಾ ಕಾಲ ನಮಕ್ ಹಾಕ್ತಾ ಇದ್ದೀನಿ. ಅದರ ಜೊತೆಗೆ 1/4 ಟೀ ಸ್ಪೂನ್ನಷ್ಟು ಚಾಟ್ ಮಸಾಲ, 1/4 ಟೀ ಸ್ಪೂನ್ನಷ್ಟು ಜೀರಿಗೆ ಪುಡಿಯನ್ನು ಹಾಕ್ತಾ ಇದ್ದೀನಿ. ಅದರ ಜೊತೆಗೆ 1/4 ಟೀ ಸ್ಪೂನ್ನಷ್ಟು ಶುಂಠಿ ಪುಡಿ. ಇದು ಆಪ್ಷನಲ್, ನಿಮ್ಗೆ ಸಿಕ್ಕಲಿಲ್ಲ ಅಥವಾ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಪೂರ್ತಿ ತಣ್ಣಗಾಗೋವರೆಗೆ ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ಈಗ ನೆಕ್ಸ್ಟ್ ನಾವು ಥೀಕಾ ಪಾನಿ ಅಥವಾ ಪುದೀನಾ ಪಾನಿ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಬ್ಲೆಂಡರ್ ಜಾರಲ್ಲಿ ನಾನು 1 ಕಪ್ನಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಅದರ ಜೊತೆಗೆ 1/2 ಕಪ್ನಷ್ಟು ಪುದೀನಾ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಅದರ ಜೊತೆಗೆ 1 ಇಂಚಿನಷ್ಟು ಶುಂಠಿ ಹಾಕ್ತಾ ಇದ್ದೀನಿ. ಹಾಗೆಯೇ ಒಂದು 4 ರಿಂದ 5 ಹಸಿಮೆಣಸನ್ನು ಹಾಕ್ತಾ ಇದ್ದೀನಿ. ಇದರ ಜೊತೆಗೆ ಬೇಕಾದಷ್ಟು ನೀರು ಹಾಕ್ಕೊಂಡು, ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ನಮ್ಮ ಹಸಿರು ಚಟ್ನಿ ರೆಡಿಯಾಗಿದೆ. ನಾನು ಈ ಹಸಿರು ಚಟ್ನಿಯಲ್ಲಿ 1 ಟೇಬಲ್ ಸ್ಪೂನ್ನಷ್ಟು ಚಟ್ನಿಯನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ತೀನಿ. ಆಲೂ ಮಸಾಲಕ್ಕೆ ಇದನ್ನು ನಾವು ಹಾಕ್ಕೊಳ್ಬೋದು. ಹಾಗೆಯೇ ಉಳಿದಿದ್ದ ಎಲ್ಲ ಚಟ್ನಿಯನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ಈಗ ಇದಕ್ಕೆ ನಾನು ಅಂದಾಜು 1 ರಿಂದ 1.5 ಲೀಟರ್ನಷ್ಟು ನೀರನ್ನು ಹಾಕೊಳ್ಳುತ್ತೀನಿ. ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನಿಮಗೆ ಎಷ್ಟು ಸ್ಟ್ರಾಂಗ್ ಬೇಕೋ ಅಷ್ಟು ಸ್ಟ್ರಾಂಗ್ ನೀವು ಇದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಬಹುದು. 1.5 ಲೀಟರ್ ನೀರು ಬೇಕಾಗುತ್ತೆ. ಈಗ ಇದಕ್ಕೆ ನಾನು ಮಸಾಲೆಗಳನ್ನು ಹಾಕೊಳ್ಳುತ್ತೀನಿ. 1 ಟೀಸ್ಪೂನ್ ನಷ್ಟು ಬ್ಲಾಕ್ ಸಾಲ್ಟ್ ಇದೆ, ಕಾಲಾ ನಮಕ್. 1.5 ಟೀಸ್ಪೂನ್ ನಷ್ಟು ಚಾಟ್ ಮಸಾಲ ಇದೆ. ಹಾಗೇನೇ 1 ಟೀಸ್ಪೂನ್ ನಷ್ಟು ಜೀರಿಗೆ ಪುಡಿ ಇದೆ. ಹಾಗೇನೇ 1/2 ಟೀಸ್ಪೂನ್ ನಷ್ಟು ಕಾಳುಮೆಣಸಿನ ಪುಡಿ ಇದೆ. ಇದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ಕಾಲಾ ನಮಕ್ ಹಾಕಿರೋದ್ರಿಂದ ನೋಡಿಕೊಂಡು ಉಪ್ಪನ್ನು ಹಾಕೊಳ್ಳಿ. ಹಾಗೇನೇ ನಾವು ತೆಗೆದಿಟ್ಕೊಂಡಿರೋಂಥ ಹುಣಸೆ ಹಣ್ಣಿನ ನೀರು, ಆಗಲೇ ತೆಗೆದಿಟ್ಕೊಂಡಿದ್ವಲ್ಲ, 1/4 ಕಪ್ನಷ್ಟು ಹುಣಸೆ ಹಣ್ಣಿನ ರಸವನ್ನು ನಾವು ಇದಕ್ಕೆ ಹಾಕೊಳ್ಳೋಣ. ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ನೀವು ಫ್ರಿಜ್ಜಲ್ಲಿ ಇಡ್ಬೋದು ಅಥವಾ ಐಸ್ ಕ್ಯೂಬ್ಸನ್ನು ಸಹಿತ ಹಾಕ್ಕೊಳ್ಬೋದು. ನಮ್ಮದು ಟೀಕಾ ಪಾನಿ ಅಥವಾ ಪುದೀನಾ ಪಾನಿ ರೆಡಿಯಾಗಿದೆ. ಈಗ ನೆಕ್ಸ್ಟ್ ನಾವು ಆಲೂ ಮಸಾಲನ ಮಾಡ್ಕೊಳ್ಳೋಣ. ನಾನಿಲ್ಲಿ 5 ಮೀಡಿಯಮ್ ಸೈಜಿನ ಬಟಾಟೆಯನ್ನು ಬೇಯಿಸಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ 1/2 ಕಪ್ನಷ್ಟು ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ನೀವು ಬಟಾಟೆಯಲ್ಲೇ ಮಿಕ್ಸ್ ಮಾಡ್ಬೋದು ಅಥವಾ ನೀವು ಮೇಲಿನಿಂದ ಕೊನೆಗೆ ಹಾಕ್ಕೊಳ್ಬೋದು. ಪೂರಿ ಸರ್ವ್ ಮಾಡುವಾಗ ಮೇಲಿನಿಂದ ಹಾಕ್ಕೊಳ್ಬೋದು. ನಾನಿವತ್ತು ಮಸಾಲದಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ 2 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ನಾವು ತೆಗೆದಿಟ್ಕೊಂಡಿರುವಂಥ ಖಾರ ಪಾನಿಯ ಚಟ್ನಿ ಇದೆಯಲ್ಲ ಮಸಾಲ, ಅದನ್ನು ಸಹಿತ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾನಿಲ್ಲಿ 1 ಟೀಸ್ಪೂನ್ನಷ್ಟು ಬ್ಲ್ಯಾಕ್ ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ 1 ಟೀಸ್ಪೂನ್ನಷ್ಟು ಚಾಟ್ ಮಸಾಲ, 1 ಟೀಸ್ಪೂನ್ನಷ್ಟು ಕ್ಯೂಮಿನ್ ಪೌಡರ್ ಅಥವಾ ಜೀರಿಗೆ ಪುಡಿ, 1/2 ಟೀಸ್ಪೂನ್ ಗರಂ ಮಸಾಲ ಹಾಗೂ 1/2 ಟೀಸ್ಪೂನ್ ಮೆಣಸಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಆಲೂ ಮಸಾಲ ರೆಡಿಯಾಗಿದೆ. ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ಈಗ 1 ಗಂಟೆ ಆಗಿದೆ. ನಾವು ಹಿಟ್ಟನ್ನು ನೋಡೋಣ. ಇದನ್ನು ಇನ್ನೊಂದ್ಸಲ ನಾವು ಚೆನ್ನಾಗಿ ಈ ರೀತಿ ನಾದ್ಕೊಳ್ಳೋಣ. ಇನ್ನೊಂದೆರಡು ನಿಮಿಷ ಚೆನ್ನಾಗಿ ನಾದ್ಕೊಳ್ಳೋಣ. ಈಗ 1 ದೊಡ್ಡ ಕಿತ್ತಳೆ ಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಉಳಿದಿದ್ದ ಹಿಟ್ಟನ್ನು ನಾವು ಒದ್ದೆ ಬಟ್ಟೆಯಲ್ಲೇ ಇಡಬೇಕು, ಒಣಗಿಸ್ಲಿಕ್ಕೆ ಬಿಡಬಾರ್ದು. ಹಾಗಾಗಿ ಅದನ್ನು ವಾಪಸ್ ಒದ್ದೆ ಬಟ್ಟೆಯಲ್ಲಿ ಇಟ್ಟಿದ್ದೀನಿ. ಈಗ ಇದನ್ನು ತೆಳ್ಳಗೆ ನಾವು ಲಟ್ಟಿಸ್ಕೊಳ್ಳೋಣ. ಈಗ ನೋಡಿ, ನಾನು ಇದನ್ನು ತೆಳ್ಳಗೆ ಲಟ್ಟಿಸ್ಕೊಂಡಿದ್ದೀನಿ. ಈಗ ಯಾವುದೇ ಮುಚ್ಚಳ ಅಥವಾ ಕುಕ್ಕಿ ಕಟರ್ ಸಹಾಯದಿಂದ ನಾವಿದನ್ನ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡ ನಂತರ ಪೂರಿಗಳನ್ನು ನಾವು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ನೋಡಿ, ಪೂರಿಗಳು ರೆಡಿಯಾಗಿದ್ದಾವೆ. ಇದನ್ನು ನಾವು ಒದ್ದೆ ಬಟ್ಟೆಯಲ್ಲಿ ಈ ರೀತಿ ಮುಚ್ಚಿ ಇಡಬೇಕು. ಇದೇ ರೀತಿ ನೀವು ಎಲ್ಲ ಪೂರಿಗಳನ್ನು ಒಟ್ಟಿಗೆ ಲಟ್ಸಿಟ್ಕೊಳ್ಬೋದು. ಈಗ ನೆಕ್ಸ್ಟ್ ನಾನು ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಪೂರಿಗಳನ್ನು ಕರ್ಕೊಳ್ಳೋಣ. ಈಗ ಎಣ್ಣೆ ಕಾದಿದೆ. ನಾವು ನಿಧಾನಕ್ಕೆ ಪೂರಿಗಳನ್ನು ಕರ್ಕೊಳ್ಳೋಣ. ಈ ರೀತಿ ಇದನ್ನು ಹಾಕಿ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಹಾಗೇನೆ ಇದೇ ರೀತಿ ನಾವು ಒಂದೊಂದಾಗಿ ಪೂರಿಗಳನ್ನು ಕರ್ಕೊಳ್ಳೋಣ. ಇದನ್ನ ಕೆಂಪಾಗಿ ಕರ್ಕೊಂಡು ನಾವು ತೆಕ್ಕೊಳ್ಳೋಣ. ಈಗ ನೋಡಿ, ಪೂರಿಗಳು ಚೆನ್ನಾಗಿ ಕೆಂಪಾಗಿದೆ. ಇದನ್ನ ನಾವು ತೆಕ್ಕೊಳ್ಳೋಣ. ಈಗ ನೋಡಿ, ನಮ್ಮ ಪೂರಿಗಳು ರೆಡಿ ಆಗಿದಾವೆ. ನೋಡಿ ಎಷ್ಟು ಕ್ರಂಚಿ ಆಗಿದೆ. ಈಗ ನಾವು ಪೂರಿಗಳನ್ನು ತಗೊಂಡು ಈ ರೀತಿ ಮಧ್ಯದಲ್ಲಿ ಹೋಲ್ ಮಾಡ್ಕೊಳ್ಳೋಣ. ಸ್ವಲ್ಪ ಆಲೂ ಮಿಕ್ಸ್ಚರನ್ನು ತಗೊಳ್ತಾ ಇದ್ದೀನಿ. ಅದರ ಜೊತೆಗೆ ಸ್ವಲ್ಪ ಸೇವನ್ನ ಹಾಕ್ತಾ ಇದೀನಿ ನಿಮಗೆ ಇಷ್ಟ ಇದ್ರೆ ಸ್ವಲ್ಪ ಹಸಿ ಈರುಳ್ಳಿಯನ್ನ ಸಹಿತ ತಗೊಳ್ಳಬಹುದು ಸ್ವಲ್ಪ ಮೀಠಾ ಪಾನಿ ಹಾಗೂ ಪಾನಿಯನ್ನ ಹಾಕ್ತಾ ಇದೀನಿ ಪಾನಿ ಪುರಿ ಸವಿಯೋದಕ್ಕೆ ಸಿದ್ಧವಾಗಿದೆ ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಹೇಗಾಯಿತು ಅನ್ನೋದನ್ನ ನನಗೆ ತಿಳಿಸಿ ನನ್ನ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ವಿಡಿಯೋಗಳನ್ನು ಆದಷ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನ ಇಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಹ್ಯಾಪಿ ಕುಕಿಂಗ್